ಕಂದಾನೇನ ನಿತಾನ. ಕೃಷಿಯ ಜೊತೆಗೆ ಉಪಕಸುಬಾಗಿ ಪಶುಪಾಲನೆ, ಕುಕ್ಕಟ ಪಾಲನೆ ಇತ್ಯಾದಿ ಕೈಗೊಳ್ಳುವುದು ಸಾಮಾನ್ಯ. ಇತ್ತೀಚೆಗೆ ಪಶುಸಂಗೋಪನೆ ಒಂದು ಪ್ರಮುಖ ಉದ್ಯಮವಾಗಿ ಅಭಿವೃದ್ಧಿಗೊಂಡಿದೆ. ಪಶುಸಂಗೋಪನೆಯಲ್ಲಿ ಪಶು ಆಹಾರ, ಸ್ವಚ್ಛವಾದ ಕೊಟ್ಟಿಗೆ, ಶುದ್ಧ ನೀರು ಪ್ರಮುಖ ಅಂಶಗಳಾಗಿವೆ. ಅದರಲ್ಲೂ ಹಾಲು ನೀಡುವ ರಾಸುಗಳಲ್ಲಿ ಗುಣಮಟ್ಟದ ಹೆಚ್ಚು ಹಾಲು ಪಡೆಯಲು ರಾಸುಗಳಿಗೆ ಹಸಿಹುಲ್ಲು, ಒಣಹುಲ್ಲು, ಪಶು ಆಹಾರ ಮತ್ತು ಖನಿಜಾಂಶಗಳು ಅತ್ಯವಶ್ಯ. ಹಾಗಾಗಿ ಜಲಕೃಷಿ ತಂತ್ರಜ್ಞಾನದಿಂದ ಮೇವು ಬೆಳೆಯುವುದು ಇದಕ್ಕೆ ಪೂರಕವಾಗಿದೆ. ಒಳ್ಳೆಯ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡಲು ರಾಸುಗಳಿಗೆ ಹಸಿ ಹುಲ್ಲು, ಒಣಹುಲ್ಲು, ಪಶು ಆಹಾರ, ಖನಿಜಾಂಶಗಳ ಮಿಶ್ರಣ ಅತ್ಯ ಅವಶ್ಯಕ. ವರ್ಷಪೂರ್ತಿ ನಮಗೆ ಒಣಹುಲ್ಲು, ಪಶು ಆಹಾರ ಸಿಗುತ್ತೆ. ಆದರೆ ಹಸಿ ಹುಲ್ಲಿನ ಕೊರತೆ ನಮಗೆ ಕಾಣೋದು ಬೇಸಿಗೆ ಕಾಲದಲ್ಲಿ. ಇತ್ತೀಚೆಗೆ ಕೆಲವು ರೈತರು, ಕೂಲಿ ಕಾರ್ಮಿಕರು, ಬಡವರು ಸಹ ಹಸುಗಳನ್ನು ಸಾಕ್ತಾ ಇದ್ದಾರೆ. ಅವರಿಗೆ ಜಮೀನೇ ಇರೋದಿಲ್ಲ, ಆಮೇಲೆ ಹಸಿ ಹುಲ್ಲು ವರ್ಷಪೂರ್ತಿ ಸಿಗೋದಿಲ್ಲ. ಈ ಕಾರಣಗಳಿಂದಾಗಿ ಹಸಿ ಹುಲ್ಲನ್ನು ನಾವು ಜಮೀನಿಲ್ದಲೇ ಬೆಳ್ಕೋಬೋದಾ, ಮಣ್ಣಿಲ್ದಲೇ ಬೆಳ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದಾಗ ನಾವು, ಹೌದು, ಒಂದು ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನವನ್ನು ನಾವು ಜಲಕೃಷಿ ತಂತ್ರಜ್ಞಾನ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಹೈಡ್ರೋಫೋನಿಕ್ ಟೆಕ್ನಾಲಜಿ ಅಂತ ಕರಿತೀವಿ. ಜಲಕೃಷಿಯಲ್ಲಿ ಮೇವನ್ನು ಸಹ ನಾವು ಉತ್ಪಾದನೆ ಮಾಡಬಹುದು. ಮೆಕ್ಕೆಜೋಳದ ಬೀಜಗಳಿಗೆ ಹಸಿರು ಮನೆಯಲ್ಲಿ ಜಲಕೃಷಿ ಸಾಧನ ಅಳವಡಿಸಿ ನಿಗದಿತ ಪ್ರಮಾಣದಲ್ಲಿ ಆರ್ದ್ರತೆ ಮತ್ತು ಉಷ್ಣತೆ ಕಾಪಾಡಿಕೊಂಡಲ್ಲಿ ರಾಸುಗಳಿಗೆ ಬೇಕಾಗುವ ಅತ್ಯುತ್ತಮ ಪೌಷ್ಟಿಕಾಂಶಯುಕ್ತ ಹುಲ್ಲು ಬೆಳೆಯಬಹುದು. ಈ ಹುಲ್ಲನ್ನು ರಾಸುಗಳು ಬಹಳ ಇಷ್ಟಪಟ್ಟು ತಿನ್ನುತ್ತವೆ. ಇದರ ವಿಧಾನ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಹಸಿರು ಮನೆ ತಂತ್ರಜ್ಞಾನ ಅಂತ ಕರಿತೀವಿ. ಗ್ರೀನ್ ಹೌಸ್ ಟೆಕ್ನಾಲಜಿಯಲ್ಲಿ ಜಲಕೃಷಿ ಯಂತ್ರವನ್ನು ಅಳವಡಿಸಿ ಜಲಕೃಷಿ ಯಂತ್ರದ ಒಳಗೆ ನಾವು ಮುಸುಕಿನ ಜೋಳದ ಕಾಳುಗಳನ್ನು ಹಾಕಿ ನೀರನ್ನು ಸರಾಗವಾಗಿ ಆ ಬೀಜಗಳಿಗೆ ಕೊಟ್ಟು ನೀರಿನ ಸಹಾಯದಿಂದ ಜೊತೆಗೆ ನಿಗದಿತ ಪ್ರಮಾಣದ ಉಷ್ಣತೆ ಮತ್ತು ಆರ್ದ್ರತೆ, ಏನು ನಾವು ಟೆಂಪರೇಚರ್ ಹ್ಯುಮಿಡಿಟಿ ಅಂತ ಕರಿತೀವಿ, ಅದನ್ನು ಕೊಟ್ಟು ಸುಮಾರು 10 ದಿನದ ಒಳಗಡೆ ನಾವು ರಾಸುಗಳಿಗೆ ಅತ್ಯುತ್ತಮ ಗುಣಮಟ್ಟದ ಹುಲ್ಲನ್ನು ನಾವು ಬೆಳ್ಕೋಬೋದು. ಈ ಹುಲ್ಲಿನಲ್ಲಿ ಅತ್ಯಂತ ಪ್ರಮುಖವಾದ ಅಂಶಗಳು ಅಂತ ಹೇಳಿದ್ರೆ, ಈ ಹುಲ್ಲು ಹೆಚ್ಚು ಪೋಷಕಾಂಶ ಭರಿತವಾಗಿರುತ್ತೆ. ಹುಲ್ಲಿನಲ್ಲಿ ಅನ್ನಾಂಗ ಇಹಿ ಮತ್ತು ಖನಿಜಾಂಶ ಸೆಲೆನಿಯಂ ಜಾಸ್ತಿ ಇರ್ತದೆ. ಹುಲ್ಲನ್ನು ರಾಸುಗಳು ಇಷ್ಟಪಟ್ಟು ತಿಂತವೆ. ಹುಲ್ಲು ಬೇಗ ಜೀರ್ಣ ಆಗುತ್ತೆ. ಜಮೀನು ಇಲ್ಲದ ರೈತರು ಜಲಕೃಷಿ ಮೂಲಕ ಕೊಟ್ಟಿಗೆಯಲ್ಲಿ, ಛಾವಣಿ ಮೇಲೆ, ಮನೆ ಮುಂದೆ ಹೀಗೆ ಅನುಕೂಲಕ್ಕೆ ತಕ್ಕಂತೆ ಬೆಳೆಯಬಹುದಾಗಿದೆ. ಇನ್ನೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ರೈತರಿಗೆ ಜಮೀನೇ ಇಲ್ಲದಲೇನು ಸಹ ನಮ್ಮ ಕೊಟ್ಟಿಗೆಗಳಲ್ಲಿ ಬೆಳ್ಕೋಬೋದು, ಕೊಠಡಿಯಲ್ಲಿ ಬೆಳ್ಕೋಬೋದು, ಮನೆಯ ಮೇಲ್ಛಾವಣಿಯಲ್ಲಿ ಇದನ್ನು ಬೆಳ್ಕೋಬೋದು. ಜೊತೆಗೆ ಈ ಹುಲ್ಲಿಗೆ ಯಾವುದೇ ರೋಗ ಬರೋದಿಲ್ಲ. ಮತ್ತು ಈ ಹುಲ್ಲು ಬೆಳೆಯಬೇಕಾದ್ರೆ ನಾವು ಯಾವುದೇ ಕ್ರಿಮಿನಾಶಕ ಕೀಟನಾಶಕಗಳನ್ನು ನಾವು ಬಳಸೋದಿಲ್ಲ. ಸೊ ಈ ಹುಲ್ಲು ರಾಸುಗಳಿಗೆ ಒಂದು ಉತ್ತಮ ಗುಣಮಟ್ಟದ ಹುಲ್ಲಾಗಿ ರಾಸುಗಳಿಂದ ನಾವು ಹೆಚ್ಚು ಹಾಲು ಉತ್ಪಾದನೆಯನ್ನು ಪಡಿಬೋದು. ಜಲಕೃಷಿ ತಂತ್ರಜ್ಞಾನ ಸರಳವಾಗಿದ್ದು ಯಂತ್ರ ಕೂಡ ಸ್ವದೇಶಿಯಾಗಿದೆ. ಗುಣಮಟ್ಟದ ನೀರನ್ನು ಸತತವಾಗಿ ನೀಡುವುದು, ಗುಣಮಟ್ಟದ ಬೀಜ ಬಳಕೆ, ವಾತಾವರಣ ತಂಪಾಗಿಡುವುದು ಜಲಕೃಷಿಯಲ್ಲಿ ಪ್ರಮುಖ ಅಂಶಗಳಾಗಿವೆ. ಇದು ನಮ್ಮ ದೇಶದಲ್ಲೇ ಸ್ವದೇಶೀಯ ತಂತ್ರಜ್ಞಾನ. ವಿದೇಶದಲ್ಲಿ ಇದನ್ನು ತುಂಬ ಜಾಸ್ತಿ ಬೆಲೆಗೆ ಮಾರ್ತಾಯಿದ್ರು. ನಾವು ನಮ್ಮ ಅನುಭವ ಮತ್ತು ಅನುಭವಗಳನ್ನು ಬಳಸಿಕೊಂಡು ಬೇರೆ ಬೇರೆ ಜನರನ್ನು ಸಂಪರ್ಕಿಸಿ ಇದೊಂದು ಸರಳವಾದ ತಂತ್ರಜ್ಞಾನವನ್ನು ನಾವು ನಮ್ಮ ದೇಶದಲ್ಲೇ ಅಭಿವೃದ್ಧಿ ಮಾಡಿದ್ದೀವಿ. ಇದು ತುಂಬ ಸರಳವಾದ ಒಂದು ಯಂತ್ರ. ಸ್ಟೈನ್ಲೆಸ್ ಸ್ಟೀಲ್ 304 ಗ್ರೇಡರ ಚಾನಲ್ಸನ್ನು ಇದಕ್ಕೆ ಹಾಕಿದ್ದೀವಿ. ಜೊತೆಗೆ PVC ಪೈಪ್ಸ್ ಚಾನಲ್ಸ್ ಮಾಡಿದ್ದೀವಿ. ಅದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್, ರೊಟೇಟಿಂಗ್ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ನಾವು ಹಾಕಿದ್ದೀವಿ. ಜೊತೆಗೆ ಇದಕ್ಕೆ ನಾವು ಸೆನ್ಸಾರನ್ನು ಹಾಕಿದ್ದೀವಿ. ಇದರಲ್ಲಿ ಒಂದು ನೀರಿನ ಟ್ಯಾಂಕ್ ಇರುತ್ತೆ. ಸೊ ನೀರಿನ ಪ್ರಮಾಣ ಆ ಟ್ಯಾಂಕಲ್ಲಿ ಕಡಿಮೆ ಆದಾಗ ಆಟೋಮೆಟಿಕಲಿ ಆ ನೀರನ್ನು ತುಂಬ್ತಾ ಹೋಗಬೇಕು. ಜೊತೆಗೆ ಈ ನಾನು ಆಗಲೇ ಹೇಳಿದೆ, ಉಷ್ಣತೆ ಮತ್ತು ಆರ್ದ್ರತೆ ಅಂತ. ಸಾಮಾನ್ಯವಾಗಿ ನಾವು ಈ ಜಲಕೃಷಿ ಮೇವನ್ನು ಬೆಳ್ಕೊಳ್ಬೇಕಾದ್ರೆ ಉಷ್ಣತೆ 28-30 ಇರಬೇಕು, ಆರ್ದ್ರತೆ ಹ್ಯುಮಿಡಿಟಿ ಅಂತ ಏನು ಕರಿತೀವಿ 60-70 ಇರಬೇಕು, ಮತ್ತು ವಾತಾವರಣ ತಂಪಾಗಿರಬೇಕು. ವಾತಾವರಣ ತಂಪಾಗಿರಬೇಕು ನಾನು ಆಗಲೇ ಹೇಳಿದೆ, ಹಸಿರು ಮನೆಯನ್ನು ನಾವು
ಕಟ್ಟಬೇಕು. ಸೊ ಹಸಿರು ಮನೆ ಒಳಗಡೆ ನಾವು ಈ ಜಲಕೃಷಿ ಯಂತ್ರವನ್ನು ಇಟ್ಟು ಹಸಿಮೇವನ್ನು ಬೆಳ್ಕೊಂತ ಹೋಗ್ಬೋದು. ಜೊತೆಗೆ ನಾವು ಈ ಜಲಕೃಷಿ ಯಂತ್ರದಲ್ಲಿ ಬೆಳೀತಕ್ಕಂಥ ಮೇವಿಗೆ ಒಳ್ಳೆಯ ಗುಣಮಟ್ಟದ ನೀರನ್ನು ಬಳಸಬೇಕು. ಸಾಮಾನ್ಯವಾಗಿ ನೀರಿನ ಒಂದು ಪಿ ಎಚ್ ಅಂತ ಏನು ಕರಿತೀವಿ, 4.8-5.7 ಇರಬೇಕು. ಜೊತೆಗೆ ಈ ನೀರಿನಲ್ಲಿ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಫಂಗಸ್ ಇರ್ಬೋದು. ಅದಕ್ಕೋಸ್ಕರ ನಾವೊಂದು ಕಂಪ್ಯೂಟರ್ ಮೂಲಕ ಒಂದು ತಂತ್ರಜ್ಞಾನವನ್ನು, ಸೆನ್ಸಾರ್ ಟೆಕ್ನಾಲಜಿಯನ್ನು ಬಳಸಿ ಈ ನೀರನ್ನು ನಾವು ರಿವರ್ಸಿಬಲ್ ಆಸ್ಮೋಸಿಸ್ ವಿಧಾನದಿಂದ ನೀರನ್ನು ನಾವು ಶುದ್ಧೀಕರಣಗೊಳಿಸಿ ಈ ಜಲಕೃಷಿ ಯಂತ್ರದಲ್ಲಿ ನಾವು ಬಳಸ್ತೀವಿ. ಸಾಮಾನ್ಯವಾಗಿ ಈ ಜಲಕೃಷಿ ಮೇವಿನ ಯಂತ್ರ ಒಂದು 25 kg ಪ್ರತಿದಿನದ ಅಂತ ಸಿಗುತ್ತೆ, 50 kg ಸಿಗುತ್ತೆ, 100 kg ಸಿಗುತ್ತೆ. ಸಾಮಾನ್ಯವಾಗಿ ನೀವು ನೋಡ್ತಿರ್ತಕ್ಕಂಥ ಈ ಯಂತ್ರ ದಿನಂಪ್ರತಿ 100 kg ಜಲಕೃಷಿ ಮೇವನ್ನು ಉತ್ಪಾದನೆ ಮಾಡ್ತಕ್ಕಂಥ ಯಂತ್ರ. ಈ ಸಾಮಾನ್ಯವಾಗಿ ಈ ಯಂತ್ರವನ್ನು ನಮ್ಮ ದೇಶದ ತಂತ್ರಜ್ಞಾನವನ್ನು ಬಳಸಿ ಮಾಡಿದ್ದಾರೆ, ಅಂದಾಜಾಗಿ 1 lakh rupees ರೈತರಿಗಾಗ್ಬೋದು. ಸಾಮಾನ್ಯವಾಗಿ 4-5 ಹಸು ಸಾಕಿರತಕ್ಕಂಥ ರೈತರು ಇಂಥದ್ದೊಂದು ಜಲಕೃಷಿ ಯಂತ್ರವನ್ನು ತಮ್ಮ ಕೊಟ್ಟಿಗೆಯಲ್ಲಿ ಮನೆಯಲ್ಲಿ ಹಾಕೊಂಡಿದ್ದಾದರೆ ರಾಸುಗಳಿಗೆ ಅಗತ್ಯವಾದಂತಹ ಎಲ್ಲ ಹಸಿವುಲಿನ ಪ್ರಮಾಣವನ್ನು ನೀಡ್ಬೋದು. ಜೊತೆಗೆ ಕುರಿ ಮೇಕೆ ಸಾಕಿರೋರು ಸುಮಾರು ಒಂದು 200-300 ಕುರಿ ಸಾಕಿರೋರಿಗೆ ಒಂದು ಜಲಕೃಷಿ ಯಂತ್ರವನ್ನು ರೈತರು ಬಳಸಿದ್ದಾದರೆ ಹಸಿರು ಹುಲ್ಲಿನ ಪ್ರಮಾಣ ಏನಿರುತ್ತೆ ಆ ಪ್ರಮಾಣವನ್ನು ನಮ್ಮ ಕುರಿ ಅಥವಾ ಮೇಕೆಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ನೀಡಬಹುದು. 1 ದಿನ ಮೊದಲೇ ಮುಸುಕಿನ ಜೋಳದ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಅದಕ್ಕೆ ನಂಜು ನಿವಾರಕ ಔಷಧಿ ಬೆರೆಸಬೇಕು. ನಂತರ 2ನೇ ದಿನ ನೆನೆದ ಮುಸುಕಿನ ಜೋಳವನ್ನು ತೇವವಾಗಿರುವ ಗೋಣಿಚೀಲಕ್ಕೆ ಸುರಿದು 3 ದಿನ ಬಿಡಲಾಗುತ್ತದೆ. ನಂತರ ಜಲಕೃಷಿ ಸಾಧನಕ್ಕೆ ವರ್ಗಾಯಿಸಲಾಗುತ್ತದೆ. ಹೀಗೆ ಒಟ್ಟು 10 ದಿನಗಳಲ್ಲಿ ಹುಲ್ಲು ಬೆಳೆದು ರಾಸುಗಳಿಗೆ ನೀಡಲು ಸಿದ್ಧವಾಗುತ್ತದೆ. ಮೊದಲನೇ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ ಮುಸುಕಿನ ಜೋಳದ ಕಾಳುಗಳನ್ನು ನೀರಲ್ಲಿ ನೆನೆಸಬೇಕು. ನೀರಲ್ಲಿ ನೆನೆಸಿದ ನಂತರ ಅದಕ್ಕೆ ನಾವು ನಂಜು ನಿವಾರಕ ಅಥವಾ ಸೋಂಕು ನಿವಾರಕ ಔಷಧಿಯನ್ನು ಹಾಕ್ತೀವಿ. ಇದನ್ನು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಮುಸುಕಿನ ಜೋಳದ ಬೀಜಗಳಲ್ಲೇನಾದರೂ ಬ್ಯಾಕ್ಟೀರಿಯಾ, ಫಂಗಸ್ ಅಥವಾ ವೈರಸ್ ಏನಾದರೂ ಇದ್ದರೆ ಅವನ್ನು ನಂಜು ನಿವಾರಕ ಔಷಧ ಸಾಯಿಸಿಬಿಡುತ್ತೆ. ಮುಸುಕಿನ ಜೋಳದ ಚೆನ್ನಾಗಿ ಮೊಳಕೆ ಬರಲಿಕ್ಕೋಸ್ಕರ ಈ ಒಂದು ಪದ್ಧತಿಯನ್ನು ನಾವು ಪಾಲನೆ ಮಾಡ್ತೀವಿ. ಸಾಮಾನ್ಯವಾಗಿ ನಾವು 1 ದಿನಕ್ಕೆ 100 kg ಇರತಕ್ಕಂಥ ಒಂದು ಮಿಷಿನ್ಗೆ ಸಾಮಾನ್ಯವಾಗಿ ನಾವು ದಿನಕ್ಕೆ 18 kg ಮುಸುಕಿನ ಜೋಳವನ್ನು ಹಾಕ್ತೀವಿ. 1 kg ಮುಸುಕಿನ ಜೋಳ ಹಾಕಿದ್ರೆ ನಾವು ಸಾಮಾನ್ಯವಾಗಿ ನಮಗೆ 6 kg ಹುಲ್ಲು 10 ದಿನಗಳ ನಂತರ ಬರ್ತದೆ. ದಿನಂಪ್ರತಿ ನಾವು 18 kg ಮುಸುಕಿನ ಜೋಳವನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು 1 ದಿನ ಬಿಡ್ತೀವಿ. 2ನೇ ದಿನಕ್ಕೆ ಒದ್ದೆಯಾದ ಗೋಣಿಚೀಲಕ್ಕೆ ಮುಸುಕಿನ ಜೋಳವನ್ನು, ನೆಂದಿರ್ತಕ್ಕಂಥ ಮುಸುಕಿನ ಜೋಳವನ್ನು ವರ್ಗಾವಣೆ ಮಾಡ್ತೀವಿ. ಇಲ್ಲಿ ಉದ್ದೇಶ ಇಷ್ಟೇ, ಈ ಮುಸುಕಿನ ಜೋಳವನ್ನು ನೆಂದಿರೋದನ್ನು ಒದ್ದೆಯಾಗಿರ್ತಕ್ಕಂಥ ಗೋಣಿಚೀಲಕ್ಕೆ ವರ್ಗಾವಣೆ ಮಾಡೋದು ಚೆನ್ನಾಗಿ ಮೊಳಕೆ ಬರಲಿ ಅಂತ ಹೇಳಿಬಿಟ್ಟು. ಈ ಚೀಲದಲ್ಲಿ ನಾವು ಸಾಮಾನ್ಯವಾಗಿ 1-3 ದಿವಸ ಬಿಡ್ತೀವಿ. 3 ದಿವಸ ಬಿಟ್ಟರೆ ಈ ಪೂರ್ತಿ ಮುಸುಕಿನ ಜೋಳ ಮೊಳಕೆಯಾಗಿ ಚೆನ್ನಾಗಿ ಬರ್ತದೆ. ಸಾಮಾನ್ಯವಾಗಿ 5ನೇ ದಿನ ಆದಾಗ ಜಲಕೃಷಿ ಯಂತ್ರದಲ್ಲಿ ಪ್ಲಾಸ್ಟಿಕ್ ಬಟ್ಟಲುಗಳಿದ್ದಾವೆ, ಈ ಪ್ಲಾಸ್ಟಿಕ್ ಬಟ್ಟಲುಗಳಿಗೆ ನಾವು 5ನೇ ದಿನಕ್ಕೆ ವರ್ಗಾವಣೆ ಮಾಡ್ತೀವಿ. ನಾವು ಈ ನಮ್ಮ 100 kg ಯಂತ್ರದಲ್ಲಿ ನಮಗೆ ಸುಮಾರು 9 ಪ್ಲಾಸ್ಟಿಕ್ ಬಟ್ಟಲುಗಳು ಬರ್ತವೆ. 9 ಬಟ್ಟಲುಗಳು ಪ್ಲಾಸ್ಟಿಕ್ ಟ್ರೇಗೆ 1 ಬಟ್ಟಲಿಗೆ 2.2 kg ಅಷ್ಟನ್ನು ನಾವು ಮುಸುಕಿನೊಳದ ಮಡಚೆ ಕಟ್ಟಿರ್ತಕ್ಕಂಥ ಬೀಜಗಳನ್ನು ವರ್ಗಾಯಿಸ್ತೀವಿ. ನಂತರ ಕಾಲಕಾಲಕ್ಕೆ ತಕ್ಕಂಥ ಆಗಲೇ ಹೇಳಿದೆ, ಆರ್ದ್ರತೆ, ಉಷ್ಣತೆ, ತಂಪಾದ ವಾತಾವರಣ ಅವಲಂಬಿಸಿ ಸೆನ್ಸಾರ್ ಮೂಲಕ ಕಾಲಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ ನೀರು ಸರಬರಾಜನ್ನು ಮಾಡ್ತಾ ಇರ್ತೀವಿ. ಇದು ಒಂದು ಕಂಪ್ಯೂಟರ್ ಆಧಾರಿತ ಸೆನ್ಸಾರ್ ಟೆಕ್ನಾಲಜಿ. ನಾವು ಏನು ಟ್ರೇಗೆ 5ನೇ ದಿನದಲ್ಲಿ ಹಾಕ್ತೀವಿ, ತದನಂತರ ಇನ್ನು 5 ದಿನಕ್ಕೆ ಅದು ಹುಲ್ಲಾಗಿ ಬೆಳೆದು ಸುಮಾರು 8-12 ಅಂಗುಲದಷ್ಟು ಬೆಳೀತದೆ. ಜಲಕೃಷಿಯಲ್ಲಿ ಬೆಳೆಯುವ ಹುಲ್ಲಿನಲ್ಲಿ ಪ್ರೋಟೀನ್, ಉಪ್ಪು, ಶರ್ಕರ ಪಿಷ್ಟ, ನಾರಿನ ಅಂಶ ಹೆಚ್ಚಾಗಿದ್ದು ಮಣ್ಣಿನ ಅಂಶ ಬಹಳ ಕಡಿಮೆ ಇರುತ್ತದೆ. ಹಾಗಾಗಿ ಸರಳವಾಗಿ ಅದು ಜೀರ್ಣವಾಗುತ್ತದೆ. ಸೊ ಈ ಹುಲ್ಲಿನಲ್ಲಿ ನಾವು ರಾಸುಗಳಿಗೆ ಬೇರು ಸಮೇತ, ಕಾಳು ಸಮೇತ ಹಸುಗಳಿಗೆ ಕೊಡ್ಬೋದು, ಕುರಿಗಳಿಗೂ ಸಹ ಕೊಡ್ಬೋದು, ಮೇಕೆಗಳಿಗೂ ಸಹ ಕೊಡ್ಬೋದು. ಈ ಹುಲ್ಲಿನಲ್ಲಿ ಒಣ ಅಂಶದ ಆಧಾರದ ಮೇಲೆ 13% ಪ್ರೋಟೀನ್ ಅಂಶ ಇದೆ, 3% ಕೊಬ್ಬಿನಂಶ ಇದೆ,
14% ಕಚ್ಚಾ ನಾರಿನ ಅಂಶ ಇದೆ, 0.5% ಮಣ್ಣಿನ ಪ್ರಮಾಣ ಕಡಿಮೆ, ಇದರಲ್ಲಿ ಮಣ್ಣಿನ ಪ್ರಮಾಣ ಅತಿ ಕಡಿಮೆ. ಇದೊಂದು ಇದರ ನಮ್ಮ ಈ ಜಲಕೃಷಿ ಮೇವಿನ ಒಂದು ಅತ್ಯದ್ಭುತ ಒಂದು ಗುಣ ಅಂತ ಹೇಳಿದ್ರೆ ಇದರಲ್ಲಿ ಮಣ್ಣಿನ ಅಂಶ ಆದಷ್ಟು ಕಡಿಮೆ ಇರ್ತದೆ. ಹಂಗಾಗಿ ಈ ಜಲಕೃಷಿಯಲ್ಲಿ ಬೆಳೆದಂತಹ ಮೇವು ಚೆನ್ನಾಗಿ ಜೀರ್ಣ ಆಗಿ ರಾಸುಗಳ ಹಾಲು ಉತ್ಪಾದನೆ, ಹಾಲಿನ ಗುಣಮಟ್ಟ, ರಾಸುಗಳ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಭಾಗವಹಿಸಿ ರಾಸುಗಳಿಂದ ಹೆಚ್ಚಿನ ಲಾಭವನ್ನು ನಾವು ಪಡಿಬೋದು. ನಾವು ಮಣ್ಣನ್ನೇರು ಬಳಸೋದಿಲ್ಲ. ಮಣ್ಣು ಬರೋದು ನಮಗೆ ನಮ್ಮ ಸಸ್ಯಗಳಿಂದ, ಕೆಲವೊಂದು ಸರಿ ಬಯೋಜೆನಿಕ್ ಸ್ಯಾಂಡ್ ಸಿಲಿಕಾ ಅಂತ ಬರುತ್ತೆ, ಬಯಾಲಾಜಿಕಲ್ ಸ್ಯಾಂಡ್ ಸಿಲಿಕಾ, ಬಯಾಲಾಜಿಕಲ್ ಮಣ್ಣು ಅಂತ ಹೇಳ್ಬೋದು. ಅದರ ಪ್ರಮಾಣವೂ ಸಹ 0.3% ಇರೋದ್ರಿಂದ ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಅಂಶ. ಹಂಗಾಗಿ ಇದನ್ನು ರಾಸುಗಳು ಇಚ್ಛೆ ಪಟ್ಟದಿಂದ ಹೆಚ್ಚಾಗಿ ಜೀರ್ಣ ಆಗಿ ಹೆಚ್ಚಿನ ಹಾಲು ಉತ್ಪಾದನೆಯನ್ನು ಗಳಿಸ್ಬೋದು. ಸಾಮಾನ್ಯವಾಗಿ ನಮ್ಮ ರೈತರು ಹಸಿ ಹುಲ್ಲನ್ನು ಒಂದು ದಿನಕ್ಕೊಂದು 25 ಕೆಜಿ ಕೊಡ್ತಾ ಇದ್ದರೆ, ಅವ್ರ ಹತ್ರ ಹಸಿ ಹುಲ್ಲೇ ಪೂರ್ತಿ ಇಲ್ಲ ಅಂದರೆ ಹಸು ತಿನ್ನೋವಷ್ಟು ಕೊಡ್ಬೋದು. ಹಸಿ ಹುಲ್ಲಿನ ಹಸಿ ಹುಲ್ಲು ಇದೆ, ನಮ್ಮ ಜಲಕೃಷಿ ಹುಲ್ಲನ್ನು ಹಾಕ್ತೀವಿ ಅಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಒಂದು 10-15 ಕೆಜಿಯಷ್ಟನ್ನು ಕೊಡ್ಬೋದು. ಕುರಿಗಳಿಗಾದರೆ 1/4 ಕೆಜಿಯಿಂದ 1 ಕೆಜಿಯಷ್ಟು ಕೊಡ್ಬೋದು. ಸ್ವದೇಶದಲ್ಲೇ ಅಭಿವೃದ್ಧಿಪಡಿಸಲಾದ ಜಲಕೃಷಿ ಸಾಧನದ ಬೆಲೆ ವಿದೇಶಗಳಿಗೆ ಹೋಲಿಸಿದಲ್ಲಿ ಬಹಳ ಕಡಿಮೆ. ಅಲ್ಲದೆ ಕೃಷಿ ಕಾರ್ಮಿಕರ ಸಮಸ್ಯೆ ಇಲ್ಲದೆ ಪೌಷ್ಟಿಕ ಹಸಿ ಹುಲ್ಲು ಉತ್ಪಾದಿಸಿ ರಾಸುಗಳಿಗೆ ನೀಡುವ ಮೂಲಕ ಹೆಚ್ಚು ಹಾಲಿನ ಉತ್ಪಾದನೆ ಮತ್ತು ಕುರಿ ಮೇಕೆಗಳಿದ್ದಲ್ಲಿ ಹೆಚ್ಚಿನ ಮಾಂಸವನ್ನು ಪಡೆಯಬಹುದು. ಕೃಷಿ ಮೇವಿನ ಉತ್ಪಾದನೆ ಇತ್ತೀಚೆಗೆ ಒಂದು ಪ್ರಚಲಿತ ಆಗತಕ್ಕಂಥ ಒಂದು ಸುದ್ದಿಯಾಗಿದೆ. ಹಿಂದೆ ಮತ್ತು ಈಗಲೂ ಸಹ ನಮ್ಮ ಅನೇಕ ರೈತರು ದೇಶಗಳಿಂದ ಜಲಕೃಷಿಯಲ್ಲಿ ಮೇವೆ ಬೆಳೀತಕ್ಕಂಥ ವಿಧಾನಗಳನ್ನು ಮತ್ತು ಯಂತ್ರಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಂಡು ಬೆಳೀತಾ ಅದರಲ್ಲಿ ಹುಲ್ಲನ್ನು ಬೆಳೀತಾ ಇದ್ದಾರೆ. ಈ ಹುಲ್ಲು ಉತ್ಪಾದನಾ ವೆಚ್ಚ ಆಮದು ಮಾಡಿರ್ತಕ್ಕಂಥ ಯಂತ್ರಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ನಾವು ಈ ಸಂಶೋಧನೆಗಳ ಮೂಲಕ ನಮ್ಮ ದೇಶದಲ್ಲೇ ಒಂದು ಜಲಕೃಷಿ ಯಂತ್ರವನ್ನು ಅಭಿವೃದ್ಧಿ ಮಾಡಿದ್ದೀವಿ. ಈ ಜಲಕೃಷಿ ಯಂತ್ರದಲ್ಲಿ ನಾವು ಮುಸ್ಕಿನ ಜೋಳವನ್ನು ಬೆಳ್ಕೋಬೋದು, ರಾಗಿಯನ್ನು ಬೆಳ್ಕೋಬೋದು, ಗೋಧಿಯನ್ನು ಬೆಳ್ಕೋಬೋದು, ಓಟ್ಸ್ ಹುಲ್ಲನ್ನು ಬೆಳ್ಕೋಬೋದು, ಬಾರ್ಲಿ ಹುಲ್ಲನ್ನು ಬೆಳ್ಕೋಬೋದು, ಕುದುರೆ ಮಸಾಲ ಸೊಪ್ಪನ್ನು ಬೆಳ್ಕೋಬೋದು, ಹುರುಳಿ ಸೊಪ್ಪನ್ನು ಬೆಳ್ಕೋಬೋದು, ಅಲಸಂದಿ ಸೊಪ್ಪನ್ನು ಬೆಳ್ಕೋಬೋದು. ಸಾಮಾನ್ಯವಾಗಿ ಮೊದಲನೇ ದಿನ ನಾವು ಬೀಜವನ್ನು ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಎರಡನೇ ದಿನ ಅದನ್ನು ನೆಂದಿರ್ತಕ್ಕಂಥ ಗೋಣಚೀಲಕ್ಕೆ ವರ್ಗಾಯಿಸಿ ಅದೇ ನೆಂದಿರ್ತಕ್ಕಂಥ ಗೋಣಚೀಲ 3 ದಿನ ಬಿಟ್ಟು 5ನೇ ದಿನಕ್ಕೆ ನಾವು ಜಲಕೃಷಿ ಯಂತ್ರದ ಪ್ಲಾಸ್ಟಿಕ್ ಬಟ್ಟಲುಗಳಲ್ಲಿ ಜಲಕೃಷಿ ಯಂತ್ರಕ್ಕೆ ಇಡಬೇಕು. ಜಲಕೃಷಿ ಯಂತ್ರದಲ್ಲಿ ಕಂಪ್ಯೂಟರ್ ಅಳವಡಿತ ಸೆನ್ಸಾರ್ ಟೆಕ್ನಾಲಜಿಯ ಮೂಲಕ ಉಷ್ಣತೆ, ಆರ್ದ್ರತೆ ಮತ್ತು ವಾತಾವರಣದ ತಂಪನ್ನು ಹಸಿರು ಮನೆಯಲ್ಲಿ ನಿರ್ಧರಿಸಲಾಗ್ತದೆ. ಬೀಜ ಹಾಕಿದ 5ನೇ ದಿನದಿಂದ ಸಾಮಾನ್ಯವಾಗಿ 10 ದಿನಕ್ಕೆ 8-12 ಇಂಚಿನಷ್ಟು ನಾವು ಹುಲ್ಲನ್ನು ಈ ಜಲಕೃಷಿ ಯಂತ್ರದಲ್ಲಿ ಬೆಳ್ಕೋಬೋದು. ಈ ಬೆಳೆದಿರ್ತಕ್ಕಂಥ ಹುಲ್ಲು ಅತಿ ಪೋಷದಾಯಕವಾಗಿರ್ತದೆ, ಅತ್ಯುತ್ತಮ ಪೋಷಕಾಂಶಗಳಿರ್ತವೆ. ಸಾಮಾನ್ಯವಾಗಿ 13% ಪ್ರೋಟೀನ್, 3% ಕೊಬ್ಬು, 14% ಕಚ್ಚಾ ನಾರು, 51% ಶರ್ಕರ ಪಿಷ್ಟಾದಿಗಳು. ಈ ಹುಲ್ಲಿನಲ್ಲಿ ಯಾವುದೇ ಕಳೆ ಇರೋದಿಲ್ಲ, ಇದಕ್ಕೆ ಯಾವುದೇ ರೋಗ ಬಂದಿರೋದಿಲ್ಲ. ಈ ಹುಲ್ಲು ಬೆಳೀಲಿಕ್ಕೆ ಯಾವುದೇ ನಾವು ಕ್ರಿಮಿನಾಶಕ ಕೀಟನಾಶಕ ಬೆಳೆಸೋದಿಲ್ಲ. ಈ ಹುಲ್ಲು ಬೆಳ್ಕೊಳ್ಳಿಕ್ಕೆ ನಾನು ಆಗಲೇ ಹೇಳಿದೆ, ಜಮೀನು ಬೇಕಿಲ್ಲ, ಮಣ್ಣು ಬೇಕಿಲ್ಲ. ರೈತರೇ ತಮ್ಮ ಮನೆಯ ಕೊಠಡಿಯಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಸಾಮಾನ್ಯವಾಗಿ ಒಂದು 15 ಅಡಿ ಉದ್ದ, 1-9 ಅಡಿ ಅಗಲದ ಅಷ್ಟು ಜಾಗದಲ್ಲಿ ದಿನಂಪ್ರತಿ 100 ಕೆಜಿಯಷ್ಟು ಜಲಕೃಷಿ ಮೇವನ್ನು ಬೆಳ್ಕೋಬೋದು. ಸಾಮಾನ್ಯವಾಗಿ ರೈತರು ತಮ್ಮ ಕೊಟ್ಟಿಗೆ ಅಥವಾ ಕೊಠಡಿ ಅಥವಾ ಮೇಲ್ಛಾವಣಿಯಲ್ಲಿ 15 ಅಡಿ ಉದ್ದ, 1-9 ಅಡಿ ಅಗಲದಷ್ಟು ಜಾಗದಲ್ಲಿ ಹಸಿರು ಮನೆಯನ್ನು ನಿರ್ಮಿಸಿ ಹಸಿರು ಮನೆ ಒಳಗಡೆ ಒಂದು ದಿನಂಪ್ರತಿ 100 ಕೆಜಿ ಬೆಳೆಯುವಷ್ಟು ಜಲಕೃಷಿ ಯಂತ್ರವನ್ನು ಹಿಡಿಸಿ ದಿನಂಪ್ರತಿ 100 ಕೆಜಿಯಷ್ಟು ಹಸಿರು ಹುಲ್ಲನ್ನು ರೈತರು ಬೆಳ್ಕೋಬೋದು. ಸಾಮಾನ್ಯವಾಗಿ 1 ಕೆಜಿ ಹಸಿ ಹುಲ್ಲನ್ನು ಜಲಕೃಷಿ ಯಂತ್ರದಲ್ಲಿ ಬೆಳೆಯಬೇಕಾದ್ರೆ ಸಾಮಾನ್ಯವಾಗಿ 2.20 ರೂಪಾಯಿ ಖರ್ಚು ರೈತರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬೀಳ್ತಾ ಇದೆ. ನೀವು ಜಲಕೃಷಿ ಯಂತ್ರವನ್ನು ಖರೀದಿಸಿ 1 ವರ್ಷ ಆದಮೇಲೆ ನಿಮಗೆ ಇದರ ಖರ್ಚಿನ ಪ್ರಮಾಣ ಕಡಿಮೆ ಆಗಿ ಸಾಮಾನ್ಯವಾಗಿ ನಿಮಗೆ 1 ರೂಪಾಯಿ 1.20 ರೂಪಾಯಿ ಬರ್ಬೋದು. ನೀವು ಜಲಕೃಷಿ ಯಂತ್ರದಲ್ಲಿ ಈ ಯಂತ್ರವನ್ನು ಉಪಯೋಗಿಸ್ತಾ ಹಾಗೆ ನಿಮಗೆ ಖರ್ಚು ಕಡಿಮೆ ಆಗ್ತಾ ಹೋಗ್ತದೆ. ಸಾಮಾನ್ಯವಾಗಿ 100 ಕೆಜಿ
ಜಲಕೃಷಿಯಲ್ಲಿ ನಾವು ಹುಲ್ಲನ್ನು ಬೆಳ್ಕೋಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ 1 ಲಕ್ಷ ರೂಪಾಯಿ ರೈತರಿಗೆ ಖರ್ಚಾಗುತ್ತೆ. ಈ ಜಲಕೃಷಿ ಮೇವಿನ ಯಂತ್ರಗಳನ್ನು ಹಿಂದೆಯೂ ಸಹ ಈಗಲೂ ಸಹ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳಾಗ್ತಾ ಇದೆ. ಅದರ ವೆಚ್ಚ ತುಂಬ ಜಾಸ್ತಿ. ಸಾಮಾನ್ಯವಾಗಿ 500 ಕೆಜಿ ಮೇವು ಉತ್ಪಾದನೆ ಮಾಡ್ತಕ್ಕ ಜಲಕೃಷಿ ಯಂತ್ರಕ್ಕೆ ಸುಮಾರು 23-24 ಲಕ್ಷವಷ್ಟು ಹಣವನ್ನು ಕೊಟ್ಟು ಜನ ಆಮದು ಮಾಡಿಕೊಂಡಿದ್ದಾರೆ. ಈಗ ನಾವು ನಮ್ಮ ದೇಶ ತಂತ್ರಜ್ಞಾನ ಬಳಸಿ ನಾವು ಡೆವಲಪ್ ಮಾಡಿದ್ದೀವಿ. ಇದಕ್ಕೆ ಅತ್ಯಂತ ಕಡಿಮೆ ವೆಚ್ಚವಾಗುತ್ತೆ. ನಿಮಗೆ ಆಮದು ಮಾಡ್ಕೊತಕ್ಕಂಥ ಮಿಷಿನ್ನಲ್ಲಿ ಉತ್ಪಾದನಾ ವೆಚ್ಚ 1 ಕೆಜಿಗೆ 1.5 ರಿಂದ ಬಿದ್ದರೆ ಇದರಲ್ಲಿ ಸುಮಾರು ನಿಮಗೆ 2.20 ರೂಪಾಯಿ ಅಷ್ಟು ಬೀಳ್ತದೆ. ಹಂಗಾಗಿ ನಮ್ಮ ದೇಶದ ತಂತ್ರಜ್ಞಾನ ತುಂಬ ಸರಳವಾಗಿದೆ, ಯಾವುದೇ ರೈತ ಮಾಡ್ಬೋದು. ಹಂಗಾಗಿ ರೈತರು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ.